ಆಗುತ್ತೆ ಆಗ ಈ ಬಜರ್ ಸೌಂಡ್ ಇಂದ ಬೀಪ್ ಸೌಂಡ್ ಕ್ರಿಯೇಟ್ ಆಗುತ್ತೆ ಈ ಬೀಪ್ ಸೌಂಡ್ ಇದಾವೆ ಮಗೈತ ಫಾರ್ಮಸ್ ಹೆಚ್ಚರಾಗಿ ಕ್ರ್ಯಾಕರ್ಸ್ ಎಲ್ಲ ನೋಡಿದ್ವಿ ಇದನ್ನ ವಾಪಸ್ ಓಡಿಸೋ ಪ್ರಯತ್ನ ಮಾಡ್ತೇವೆ ಹಂಗು ಪ್ರಾಣಿ ರೈತನಿಗೆ ಡ್ಯಾಮೇಜ್ ಮಾಡಿ ಅಂದ್ರೆ ಈಗ ನಮ್ಮ ಮೇಲೆ ತುಂಬಾ ಪೊಲ್ಯೂಷನ್ಸ್ ಆಗ್ತಾ ಇದೆ ನಾವು ಬಯೋಗ್ಯಾಸ್ ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ಸ್ ರೆಡ್ಯೂಸ್ ಮಾಡ್ಬೋದು ಬಯೋಗ್ಯಾಸ್ ಮನೇಲಿ ತರಕಾರಿ ಯೂಸ್ ಮಾಡ್ತೀವಲ್ಲ ಸಿಕ್ಕೋದು ಅಂದ್ರೆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಒಂದು ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತೀವಿ ಅದೇ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ನ ಯೂಸ್ ಮಾಡೋದ್ರಿಂದ ಫರ್ಟಿಲೈಸರ್ಸ್ ಕೂಡ ಬಂದಿರುತ್ತೆ ಈಗ ಆಲ್ಮೋಸ್ಟ್ ನಾವು ನೋಡೋದಾದ್ರೆ ಗದ್ದೆಗಳು ಕೂಡ ಯೂಸ್ ಮಾಡೋದೆ ಕೆಮಿಕಲ್ ಫರ್ಟಿಲೈಸರ್ಸ್ ಸೊ ನಾವು ಆರ್ಗ್ಯಾನಿಕ್ ಬರೀ ಬರುತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡಿ ಆರ್ಗ್ಯಾನಿಕ್ ಕೂಡ ಮಾಡ್ತೀವಿ ಆಕ್ಸಿಡೆಂಟ್ ಪ್ರಿವೆನ್ಷನ್ ಇನ್ ಏರ್ಪಿನ್ ಕರ್ವ್ಸ್ ಮ್ಯಾಮ್ ನಾವು ಈ ಎರಡು ರೋಡ್ಗಳಲ್ಲೂ ಕೂಡ ಇನ್ಫ್ರಾರೆಡ್ ಆಬ್ಸ್ಟ್ರಕ್ಟಲ್ ರೇಡ್ ಡಿಟೆಕ್ಟರ್ಸ್ನ ಅಳವಡಿಸ್ತೀವಿ ಈ ಡಿಟೆಕ್ಟರ್ಸ್ ಕೆಲಸ ಏನು ಅಂದರೆ ಯಾವ್ದಾದ್ರು ವೆಹಿಕಲ್ ಮೂವ್ ಆದರೆ ಡಿಟೆಕ್ಟ್ ಮಾಡುತ್ತೆ ಡಿಟೆಕ್ಟ್ ಮಾಡಿ ಆಪೋಸಿಟ್ ರೋಡ್ ಸಿಗ್ನಲ್ಗೆ ಸಿಗ್ನಲ್ ನೀಡುತ್ತೆ ಯಾವುದೇ ವೆಹಿಕಲ್ ಮೂವ್ ಆಗದೆ ಇರೋ ಟೈಮಲ್ಲಿ ಗ್ರೀನ್ ರಿಮೈನ್ ಆಗಿರುತ್ತೆ ಯಾವ್ದಾದ್ರು ವೆಹಿಕಲ್ ಮೂವ್ ಆದರೆ ಗ್ರೀನ್ ಇಂದ ರೆಡ್ಗೆ ಚೇಂಜ್ ಆಗುತ್ತೆ ಇವಾಗ ಈ ಕಡೆ ವೆಹಿಕಲ್ ಮೂವ್ ಆಗ್ತಾ ಇದೆ ಈ ಕಡೆ ರೋಡ್ ಸಿಗ್ನಲ್ಗೆ ಗ್ರೀನ್ ಇಂದ ರೆಡ್ಗೆ ಸಿಗ್ನಲ್ ನೀಡಿದೆ ಈ ಕಡೆ ಬರ್ತಾರೆ ವೆಹಿಕಲ್ ಡ್ರೈವರ್ ಇದನ್ನು ಅರ್ಥ ಮಾಡಿಕೊಂಡು ಕರ್ವಲ್ಲಿ ಸ್ಲೋ ಆಗಿ ಮೂವ್ ಆಗ್ತಾರೆ ಮತ್ತು ಅದೇ ರೀತಿ ಆಪೋಸಿಟ್ ರೋಡಲ್ಲೂ ಮ್ಯಾಮ್ ಈ ಸೆನ್ಸರ್ಸ್ ಮ್ಯಾಮ್ ಸಿಗ್ನಲ್ನ ಡಿಟೆಕ್ಟ್ ಮಾಡುತ್ತೆ ಆಪೋಸಿಟ್ ರೋಡ್ ಸಿಗ್ನಲ್ಲು ಗ್ರೀನಿಂದ ರೆಡ್ಗೆ ಚೇಂಜ್ ಆಗುತ್ತೆ ಈ ಕಡೆ ಬರ್ತಾರೆ ಡ್ರೈವರ್ ಇದನ್ನು ತಿಳ್ಕೊಂಡು ಕರ್ವಲ್ಲಿ ಸ್ಲೋ ಆಗಿ ಮೂವ್ ಆಗ್ತಾರೆ ಮ್ಯಾಮ್ ಇದರಿಂದ ನಾವು ಆಕ್ಸಿಡೆಂಟ್ನ ಪ್ರಿವೆಂಟ್ ಮಾಡ್ಬೋದು ಇದು ಆಲ್ರೆಡಿ ಕಾನ್ಸೆಪ್ಟ್ ಇದೆಯಾ ಅಥವಾ ಇಲ್ಲ ಇದನ್ನು ಅಳವಡಿಸ್ಲಿ ಅಂತಲೇ ನಾವು ಕಾನ್ಸೆಪ್ಟ್ ಇಲ್ಲಿ ಬಂದಿದ್ರಲ್ಲ ಮಿನಿಸ್ಟರ್ ಸರ್ ಎಲ್ಲ ಬಂದಿರಲ್ಲ ಹಾಗೆ ಹೇಳ್ಬೇಕಾಯ್ತದನ್ನ ಸರ್ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಚೆನ್ನಾಗಿದೆ ಕಾನ್ಸೆಪ್ಟು ಆಕ್ಸಿಡೆಂಟ್ ಅವಾಯ್ಡ್ ಮಾಡೋಕ್ಕೆ ಇದು ಚೆನ್ನಾಗಿದೆ ಐಡಿಯಾ ಯಾರು ಬಂದಿದ್ರು ನೋಡೋಕ್ಕೆ ಇದನ್ನು ಮಿನಿಸ್ಟರ್ಸ್ ಆ ಥರ ಪಿ ಡಿ ಅವ್ರಿಗೆ ಹೇಳಬೇಕಾಯ್ತು ಸರ್ ಇದು ಇಂಪ್ಲಿಮೆಂಟ್ ಆಗಬೇಕಾಯ್ತು ಸರ್ಕಾರ ಕಡೆಯಿಂದ ಅಂತ ಹೇಳಬೇಕು ನೀವು ನೆಕ್ಸ್ಟ್ ಯಾರು ಹತ್ರ ಬಂದಾಗ ಹೇಳಿ ಅದನ್ನು ಚೆನ್ನಾಗಿದೆ ಕಾನ್ಸೆಪ್ಟ್ ಮೇನ್ ಕಾನ್ಸೆಪ್ಟ್ ಏನಂದ್ರೆ ರೋಡ್ ಆಕ್ಸಿಡೆಂಟ್ಸ್ ಆಗೋದನ್ನ ಪ್ರಿವೆನ್ಷನ್ ಮಾಡೋದು ನಮ್ಮ ಇತ್ತೀಚಿನ ದಿನಗಳಲ್ಲಿ ಜನಗಳೆಲ್ಲ ಆಲ್ಕೋಹಾಲ್ ನ ಕನ್ಸಂಪ್ಷನ್ ಮಾಡಿ ಡ್ರೈವ್ ಮಾಡೋದ್ರಿಂದ ಮತ್ತೆ ಹೆಲ್ಮೆಟ್ ನ ವಿಯರ್ ಮಾಡ್ದನೆ ಡ್ರೈವ್ ಮಾಡೋದ್ರಿಂದ ತುಂಬಾ ಆಕ್ಸಿಡೆಂಟ್ಸ್ ಆಗ್ತೈತೆ ಅದನ್ನ ಪ್ರಿವೆನ್ಷನ್ ಮಾಡೋದಕ್ಕೋಸ್ಕರ ನಾವು ಈ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮ ಇದೇ ವರ್ಕ್ ಮಾಡುತ್ತೆ ಅಂದ್ರೆ ನಮ್ಮ ಈ 3 ಬಟನ್ಸ್ ಅವರು ಹೆಲ್ಮೆಟ್ ನ ಪ್ರಾಪರ್ ಆಗಿ ವಿಯರ್ ಮಾಡಿದಾರೆ ಅಂತ ತೋರಿಸುತ್ತೆ ಅವ್ರೇನಾದ್ರೂ ಹೆಲ್ಮೆಟ್ ನ ಪ್ರಾಪರ್ ಆಗಿ ವಿಯರ್ ಮಾಡಿದ್ರೆ ಮಾತ್ರ ವೆಹಿಕಲ್ ರನ್ ಆಗುತ್ತೆ ಅವ್ರೇನಾದ್ರೂ ಹೆಲ್ಮೆಟ್ ನ ಪ್ರಾಪರ್ ಆಗಿ ವಿಯರ್ ಮಾಡಿಲ್ಲ ಅಂದ್ರೆ ನಮ್ಮ ವೆಹಿಕಲ್ ಟರ್ನ್ ಆಫ್ ಆಗುತ್ತೆ ಮತ್ತೆ LCD ಡಿಸ್ಪ್ಲೇ ಆಗುತ್ತೆ ಹೆಲ್ಮೆಟ್ಗೆ ಹಾಕಿ ನೋಡೋದಾ ಇನ್ಬಿಲ್ಟ್ ಆಗಿ ಬರಬೇಕು ಅಂತ ಮ್ಯಾಮ್ ಈಗ ನಿಮ್ಗೆ ಸ್ಟ್ಯಾಂಡ್ ತೆಗ್ದಿಲ್ಲ ಅಂದ್ರೆ ವೆಹಿಕಲ್ ಸ್ಟಾರ್ಟ್ ಆಗಲ್ಲ ಅದೇ ರೀತಿ ಅವ್ರು ಹೆಲ್ಮೆಟ್ ನ ವಿಯರ್ ಮಾಡಿಲ್ಲ ಅಂದ್ರೆ ವೆಹಿಕಲ್ ಸ್ಟಾರ್ಟ್ ಆಗ್ಬಿಡ್ತು ನಮ್ಮ ಅವ್ರ ಏನಾದ್ರು ಹೆಲ್ಮೆಟ್ ನ ಪ್ರಾಪರ್ ಆಗಿ ವಿಯರ್ ಮಾಡಿದ್ದು ಆಲ್ಕೋಹಾಲ್ ನ ಕನ್ಸಂಪ್ಷನ್ ಮಾಡಿಲ್ಲ ಅಂದ್ರೆ ವೆಹಿಕಲ್ ರನ್ ಆಗುತ್ತೆ ಮ್ಯಾಮ್ ಅವ್ರೇನಾದ್ರೂ ಆಲ್ಕೋಹಾಲ್ ನ ಕನ್ಸಂಪ್ಷನ್ ಮಾಡಿದ್ರೆ ಮ್ಯಾಮ್ ಆಲ್ಕೋಹಾಲ್ ಸೆನ್ಸರ್ ಇಂದ ಆಲ್ಕೋಹಾಲ್ ಸೆನ್ಸ್ ಆಗುತ್ತೆ ಮತ್ತೆ ವೆಹಿಕಲ್ ಟರ್ನ್ ಆಫ್ ಆಗುತ್ತೆ LCD ಡಿಸ್ಪ್ಲೇ ಆಗುತ್ತೆ ಆಲ್ಕೋಹಾಲ್ ಡಿಟೆಕ್ಟ್ ಆಗುತ್ತೆ ಮ್ಯಾಮ್ ಇದರಿಂದ ನಾವು ರೋಡ್ ಆಕ್ಸಿಡೆಂಟ್ಸ್ ಆಗೋದನ್ನ ಪ್ರಿವೆನ್ಷನ್ ಮಾಡ್ತೀವಿ ಇದೊಂದು ಕಾನ್ಸೆಪ್ಟ್ ನಮ್ಮ ಈ ಮಾಡೆಲ್ ನೇಮ್ ಆಂಟಿಸ್ಲೀಪ್ ಅಲರ್ಟ್ ಫಾರ್ ಡ್ರೈವರ್ಸ್ ಅಂತ ಡ್ರೈವರ್ಸ್ ಡೇ ಮತ್ತೆ ನೈಟ್ ಟೈಮಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಅವ್ರಿಗೆ ವರ್ಕ್ ಪ್ರೆಷರಿಂದ ಡ್ರೋಸಿನೆಸ್ ಬರ್ಬೋದು ಅದರಿಂದ ಅವರಿಗೆ ಆಕ್ಸಿಡೆಂಟ್ ಆಗ್ಬೋದು ಆಕ್ಸಿಡೆಂಟ್ ನ ಪ್ರಿವೆನ್ಷನ್ ಮಾಡೋದಕ್ಕೋಸ್ಕರ ಮಾಡೆಲ್ ನ ಪ್ರೆಸೆಂಟ್ ಮಾಡಿದ್ದೀವಿ ಡ್ರೈವರ್ಸ್ ಡ್ರೈವ್ ಮಾಡ್ಬೇಕಾದ್ರೆ ಈ ಸ್ಪೆಕ್ಟಿಕಲ್ನ ವೇರ್ ಮಾಡಿ ಡ್ರೈವ್ ಮಾಡಿದ್ರೆ ಅವ್ರಿಗೇನಾದ್ರೂ ವರ್ಕ್ ಪ್ರೆಷರಿಂದ ಡ್ರೋಸಿನೆಸ್ ಬಂದಾಗ 3 to 5 seconds ಏನಾದ್ರು ವಾಯ್ಸ್ನ ಕ್ಲೋಸ್ ಮಾಡಿದ್ರೆ ಈ ಸೆನ್ಸರ್ ಇಂದ ಸೆನ್ಸ್ ಆಗಿ ಅಲಾರಾಮಿಂದ ಬೀಪ್ ಸೌಂಡ್ ಬರುತ್ತೆ ಆಗ ಅವ್ರ ಆಕ್ಸಿಡೆಂಟ್ ಇಂದ ಪಾರ ಆಗ್ಬೋದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರೆ ಡಿಟೆಕ್ಟ್ ಆಗುತ್ತೆ ಆಗ ಕಂಡಿಡಿಬಹುದು.